ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 4 ನನಗೆ ಸ್ಪೆಷಲ್ ಡೇ. ಯಾಕೆ ಗೊತ್ತಾ? ನಾನು ಡಿಸೆಂಬರ್ 4 ನಾನು ಹುಟ್ಟಿದ ದಿನ. ಆ ಒಂದು ಕಾರಣಕ್ಕೆ ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಒಂದೇನು ಅಂತಂದರೆ ನಾನು ಯಾವುದೇ ರೀತಿ ಸೆಲೆಬ್ರೇಷನ್ನ ಮಾಡಿಲ್ಲ, ಬಟ್ ನೀವುಗಳು ಮಾಡಿದ್ದೀರಾ. ಯಾವ ರೀತಿ ಮಾಡಿದ್ದೀರಾ ಅಂತಂದರೆ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋ ಮುಖಾಂತರ, ಡಿ ಪಿಗಳನ್ನ ಹಾಕೋ ಮುಖಾಂತರ, ಮೆಸೇಜಸ್ಗಳಲ್ಲಿ ಒಂದು ಒಂದು ವಿಶಸ್ಗಳನ್ನ ತಿಳಿಸೋ ಮುಖಾಂತರ ತುಂಬ ಜನ ವಿಶ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಒಂದು ಬರ್ತ್ಡೇಗೆ ಫೋಟೋಸ್ಗಳನ್ನ ಹಾಕಿ ಸ್ಟೇಟಸ್ಗಳನ್ನ ಹಾಕಿ ವಿಶ್ ಎಲ್ಲ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆ ಈ ಒಂದು ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ನನಗೆ ಯಾರೆಲ್ಲ ವಿಶ್ ಮಾಡಿದಿರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಾನು ವಾಪಸ್ ರಿಪ್ಲೈ ಮಾಡಿದ್ದೀನಿ. ಬಟ್ ಯಾರಿಗಾದರೂ ಮಿಸ್ ಆಗಿದರೆ, ಕೆಲವೊಂದ್ಸಲ ಆಗುತ್ತೆ ಮಿಸ್ ಆಗಿದರೆ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಯಾಕೆ ಅಂತಂದರೆ ಇವಾಗ ಮುಂಚೆ ಇದ್ದಷ್ಟು ಫ್ರೀ ಇಲ್ಲ. ಆ್ಯಕ್ಚುಲಿ ಇವಾಗ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ, ಕ್ಲಾರಿಟಿ ಸಿಗ್ತಾಯಿಲ್ಲ ನಿಮಗೆ. ಕಾರಣ ಏನು ಅಂತಂದರೆ ಇವಾಗ ಆಲ್ರೆಡಿ 5 ಗಂಟೆ ಆಗ್ತಾಯಿದೆ, ಬೆಳಗ್ಗಿಲ್ಲ, ನಿಮಗೆ ಗೊತ್ತಿರೋದೆ. ಮುಂಚೆ ಎಲ್ಲ ನಾನು ಮನೇಲಿದ್ದೆ, ಸೊ 10 ಗಂಟೆಯಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ. ಅದಕ್ಕೋಸ್ಕರ ಬಿಸಿಲು ತುಂಬ ಬರ್ತಿತ್ತು, ವಿಡಿಯೋ ಕ್ಲಾರಿಟಿನೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವಾಗಲೂ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಹೇಳ್ಕೊಳ್ಳೋ ಮಟ್ಟಿಗೆ ಚೆನ್ನಾಗಿ ಕಾಣ್ತಾಯಿಲ್ಲ, ಅದು ನನಗೆ ಗೊತ್ತು. ಸೊ ಒಂದು ಥರ ಬ್ಯುಸಿನೂ ಕೂಡ ಆಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಯಾರಿಗಾದರೂ ಒಂದು ಮಿಸ್ ಆಗಿದರೆ, ರಿಪ್ಲೈ ಏನಾದರೂ ಮಾಡೋದೇನಾದರೂ ಮಿಸ್ ಆಗಿದರೆ, ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನೀವುಗಳೆಲ್ಲ ನನಗೆಲ್ಲ ವಿಶ್ ಮಾಡ್ತೀರಾ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ತುಂಬ ಜನ ಸ್ಟೇಟಸ್ಗಳನ್ನ ಹಾಕಿದಿರ, ತುಂಬ ಖುಷಿಯಾಯಿತು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜಸ್ಗಳನ್ನ ಮಾಡಿದಿರ. ನಾನು ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾಯಿಲ್ಲ, ಅವ್ರ ಮೆಸೇಜಸ್ಗಳೆಲ್ಲ ಬಂದಿದೆ ನನಗೆ. ನಾನು ಆಲ್ರೆಡಿ ನೋಡಿದ್ದೀನಿ ನಿಮ್ಮ ಮೆಸೇಜಸ್ಗಳೆಲ್ಲ, ಆದಷ್ಟು ರಿಪ್ಲೈನೂ ಕೂಡ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ, ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿನ ಗಳಿಸ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಕೊನೆಯದಾಗಿ ಇನ್ನೇನಿಲ್ಲ, ಕೀಪ್ ಲವಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಪ್ರೀತಿಸ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ, ಇನ್ನೂ ಜಾಸ್ತಿ ಜನ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ನನ್ನ ಕಡೆಯಿಂದ ಏನೇನು ಸಿಗಬೇಕು ನಿಮಗೆ, ಒಂದು ಏನಂತೀರ, ಒಂದು ಟ್ಯುಟೋರಿಯಲ್ ಆಗ್ಬೋದು ಅಥವಾ ನನ್ನ ಒಂದು ನಾಲೆಡ್ಜ್ ಏನಿದೆ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಯಾವಾಗಲೂ ಹೇಳ್ದಂಗೆ ಕೀಪ್ ಲವಿಂಗ್ ಅಂತ ಹೇಳ್ತಾ, ಸೊ ವಿಡಿಯೋನ ಸದಿಕ್ಕಿಲ್ಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್, ಮತ್ತೆ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.